ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ವಾರಿಷ್ಟ ನಿವಾರಣ ಸ್ತೋತ್ರವನ್ನು ಹೇಳ್ಕೊಡ್ತಿದ್ದೀನಿ ನಮ್ಮ ಎಲ್ಲ ಅಭೀಷ್ಟಗಳು ಈಡೇರಬೇಕು ಅಂತ ಹೇಳಿದ್ರೆ ಈ ಸ್ತೋತ್ರದ ಪಾರಾಯಣದಿಂದ ನಾವು ಆ ಅಭೀಷ್ಟಗಳನ್ನು ಈಡೇರಿಸ್ಕೋಬೋದು ತುಂಬಾ ಒಂದು ಮಹತ್ವವಾದಂಥ ಒಂದು ಸ್ತೋತ್ರ ಇದು ಭೃಗು ಸಂಹಿತೆಯಲ್ಲಿ ಬರುವಂಥ ಒಂದು ಸ್ತೋತ್ರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಪರಮ ಆರಾಧಕರು ಪಂಡಿತ್ ಶ್ರೀ ಶಂಕರರಾವ್ ಗುರುಗಳು ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ವಿಶೇಷ ಬಲಿಷ್ಠ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ನಿಮ್ಮ ಜೀವನದ ಮನನೊಂದ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯನ್ನು ಸಂಪರ್ಕ ಮಾಡಬಹುದು ಫೋನಿನ ಮುಖಾಂತರವೂ ಕೂಡ ನಿಮ್ಮ ಪರಿಹಾರವನ್ನು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಿದ್ದೀನಿ ವೀಕ್ಷಕರೇ ನಾವೆಲ್ಲರೂ ಮನುಷ್ಯರು ನಾವು ಮನುಷ್ಯರಾಗಿರೋದ್ರಿಂದನೇ ನಮಗೆ ಆಸೆಗಳು ಜಾಸ್ತಿ ಇರ್ಬೋದೇನೋ ಅಂತ ಅನಿಸುತ್ತೆ ಅಲ್ವಾ ಯಾಕಂದರೆ ನಮಗೂ ಜೀವನದಲ್ಲಿ ಎಲ್ಲರ ಹಾಗೆ ಬದುಕಬೇಕು ಎಲ್ಲರ ಹಾಗೆ ನಾವು ದುಡಿಬೇಕು ನಾವು ವಾಹನಗಳನ್ನು ತಗೋಬೇಕು ಭೂಮಿಯನ್ನು ತಗೋಬೇಕು ಭೂಮಿ ತಗೊಂಡು ಮನೆಯನ್ನು ಕಟ್ಟಿಸ್ಬೇಕು ಈ ರೀತಿ ಹಲವಾರು ಆಸೆಗಳು ನಮಗೆಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಅದೆಲ್ಲವೂ ಕೂಡ ನಮಗೆ ನೆರವೇರುವುದು ಒಂದು ನಾವು ಕಷ್ಟಪಟ್ಟು ದುಡಿದಾಗ ಮತ್ತೊಂದು ನಮಗೆ ಆ ಅದೃಷ್ಟ ಇದ್ದಾಗ ಅಂತ ಹೇಳಿ ಹಲವಾರು ಜನ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ದುಡಿಯೋದ್ರ ಜೊತೆ ಕೂಡ ನಮಗೆ ದೈವ ಪ್ರೇರಣೆ ಕೂಡ ಇರಬೇಕು ದೇವರ ಅನುಗ್ರಹ ಕೂಡ ನಮಗೆ ತುಂಬ ಇರಬೇಕು ಇದೆಲ್ಲವನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಇದು ಗಣಪತಿಗೆ ಸಂಬಂಧಪಟ್ಟಂಥ ಒಂದು ಶ್ಲೋಕ ಇದು ನಿಮಗೆ ಭೃಗು ಸಂಹಿತೆಯಲ್ಲಿ ಬರುವಂಥ ಒಂದು ವಿಶಿಷ್ಟವಾದಂಥ ಒಂದು ಶ್ಲೋಕ ವಿಶೇಷವಾಗಿ ನಾವು ಪುರಾಣಗಳಲ್ಲಿ ಬರುವಂಥ ಶ್ಲೋಕಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತೀವಿ ಅದು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂಥ ಶ್ಲೋಕಗಳನ್ನು ಹಾಗಾಗಿ ಇದು ಭೃಗು ಸಂಹಿತೆಯಲ್ಲಿ ಬರುವಂಥ ಒಂದು ವೈಶಿಷ್ಟ್ಯವಾದಂಥ ಒಂದು ಸ್ತೋತ್ರ ಇದು ಸರ್ವಾರಿಷ್ಟ ನಿವಾರಣ ಸ್ತೋತ್ರ ಅಂತ ಹೇಳ್ತೀವಿ ಇದಕ್ಕೆ ಈ ಒಂದು ಸ್ತೋತ್ರವನ್ನು ನಾವು ಪ್ರತಿದಿನವೂ ಕೂಡ ಪಠಿಸ್ತಾ ಬಂದರೆ ನಮ್ಮ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತೀನಿ ಹೇಗೆ ಇದು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳಿದ್ರೆ ಇದು ಗಣಪತಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಮಗೆ ಸಕಲ ಅಭೀಷ್ಟಗಳನ್ನು ಕೊಡುವಂಥದ್ದು ವಿಘ್ನೇಶ್ವರ ಅನ್ನುವಂಥದ್ದು ಈ ಒಂದು ಶ್ಲೋಕವನ್ನು ಹೇಗೆ ಹೇಳಲಿಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಗಣಪತಿಯ ಒಂದು ಫೋಟೋ ಇದ್ದರೂ ಪರವಾಗಿಲ್ಲ ಗಣಪತಿಯ ವಿಗ್ರಹ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಆ ವಿಗ್ರಹ ಅಥವಾ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಿ ಸಾಧ್ಯವಾದಷ್ಟು ವಿನಾಯಕನಿಗೆ ಏನಾದರೂ ನೈವೇದ್ಯವನ್ನು ಮಾಡಿಡಿ ಸಿಹಿ ನೈವೇದ್ಯವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಾಧ್ಯವಾದವರು ನೈವೇದ್ಯಗಳನ್ನು ಮಾಡಿ ನಮ್ಮ ಕೈಲಿ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಬೆಲ್ಲದ ತುಂಡನ್ನು ಇಟ್ಟರೂ ಕೂಡ ಗಣಪತಿ ಪ್ರೀತನಾಗ್ತಾನೆ ಅಂಥೇಳಿ ಈ ರೀತಿ ನೈವೇದ್ಯವನ್ನು ಮಾಡಿ ಸ್ವಾಮಿಯ ಬಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ವಾಮಿ ನನಗೆ ಈ ರೀತಿಯ ಆಸೆ ಇದೆ ಈ ನನ್ನ ಮನೋಭೀಷ್ಟವನ್ನು ಮನೋಕಾಮನೆಯನ್ನು ನೀವು ಈಡೇರಿಸ್ಕೊಡ್ಬೇಕು ಈ ಸ್ತೋತ್ರವನ್ನು ನಾನು ಪ್ರತಿದಿನವೂ ಕೂಡ ನಿಮಗೆ ಪಾರಾಯಣ ಮಾಡ್ತೀನಿ ನಿಮ್ಮನ್ನು ಆರಾಧನೆ ಮಾಡ್ತೀನಿ ನನಗೆ ಈ ಆಸೆಗಳನ್ನು ಈಡೇರಿಸ್ಕೊಡಿ ಅಂಥೇಳಿ ಸ್ವಾಮಿಯ ಬಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಈಗ ನಾನು ಹೇಳ್ಕೊಡುವಂಥ ಈ ಶ್ಲೋಕವನ್ನು ಸ್ನೇಹಿತರೆ ಪ್ರತಿದಿನವೂ ಕೂಡ ನೀವು 11 ಬಾರಿ ಹೇಳ್ತಾ ಬರಬೇಕು ಪ್ರತಿದಿನವೂ ಕೂಡ ನೀವು 11 ಬಾರಿ ಹೇಳಬೇಕು ಇದು ಎಷ್ಟು ದಿನ ಹೇಳಬೇಕು ಏನು ಮೇಡಮ್ ಅಂತೆಲ್ಲ ಏನೂ ಇಲ್ಲ ಇದು ಯಾವುದೇ ರೀತಿ ವ್ರತ ನಿಯಮ ಆ ಥರ ಎಲ್ಲ ಏನಿಲ್ಲ ನೀವು ಒಮ್ಮೆ ಸಂಕಲ್ಪ ಮಾಡಿಕೊಂಡು ಪ್ರತಿದಿನವೂ ಕೂಡ ನೀವು ಈ ಸ್ತೋತ್ರವನ್ನು 11 ಬಾರಿ ಹೇಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತವಾಗಲೂ ನೆರವೇರುತ್ತೆ ಅಂಥೇಳಿ ಅಷ್ಟು ವೈಶಿಷ್ಟ್ಯ ಇರುವಂಥದ್ದು ಈ ಒಂದು ಸ್ತೋತ್ರಕ್ಕೆ ಇನ್ನು ಯಾವ್ಯಾವೆಲ್ಲ ಆಸೆಗಳು ನಮಗೆ ಈ ಸ್ತೋತ್ರವನ್ನು ಹೇಳೋದ್ರಿಂದ ನೆರವೇರುತ್ತೆ ಅಂತ ಅನ್ನುವಂಥದ್ದಾದರೆ ಗಣಪತಿಯನ್ನು ನಾವು ಸರ್ವ ವಿಘ್ನಗಳ ನಿವಾರಕ ಅಂತ ಕರಿತೀವಿ ನಾವು ಅವನು ನಮಗೆ ಈ ಸ್ತೋತ್ರವನ್ನು ಹೇಳೋದ್ರಿಂದ ಸರ್ವ ಸೌಖ್ಯಗಳನ್ನು ಕೊಡ್ತಾನೆ ಮತ್ತು ಬುದ್ಧಿಯನ್ನು ಕೊಡ್ತಾನೆ ನಾನಾ ಪ್ರಕಾರ ಧನವಾಹನ ಭೂಮಿ ಎಲ್ಲವನ್ನು ಕೊಡ್ತಾನೆ ಅಂದರೆ ಧನವನ್ನು ಕೊಡ್ತಾನೆ ವಾಹನ ಭಾಗ್ಯವನ್ನು ನಮಗೆ ಕೊಡ್ತಾನೆ ನಮಗೆ ಎಷ್ಟೋ ಜನಕ್ಕೆ ವಾಹನಗಳನ್ನು ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಮೇಡಮ್ ನನಗೆ ಈ ವಾಹನ ತೊಗೋಬೇಕು ಅನ್ನೋ ಆಸೆ ಇದೆ ನಾನು ಭಾಳ ಕಷ್ಟಪಟ್ಟು ದುಡಿತಿದ್ದೀನಿ ಆದರೆ ನನ್ನ ಕೈಲಿ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಅದಕ್ಕಾಗ್ತಿರುವಂಥ ಅಡೆತಡೆಗಳೇನಾದರೂ ವಿಘ್ನಗಳೇನಾದರೂ ನಡೀತಾ
ಇತ್ತು ಅಂದರೆ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ನಿಮಗೆ ವಾಹನ ಯೋಗವೂ ಕೂಡ ಬರುತ್ತೆ ಅನ್ನುವಂಥದ್ದು ಮತ್ತೊಂದು ವೈಶಿಷ್ಟ್ಯ. ಇನ್ನು ಭೂಮಿ ತಗೋಬೇಕು ಮೇಡಮ್, ಆದರೆ ಅಲ್ಲಿ ಕಿರಿಕಿರಿ ಏನೋ ಇದೆ, ಭೂಮಿ ತಗೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ ದುಡ್ಡಿದೆ ಆದರೂ ನಮ್ಮ ಕೈಯಲ್ಲಿ ಭೂಮಿ ತಗೊಳಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ವಿಘ್ನ ಉಂಟಾಗ್ತಾ ಇದೆ ಅನ್ನುವಂಥವರು ಖಂಡಿತ ಈ ಒಂದು ಸ್ತೋತ್ರವನ್ನು ಹೇಳ್ಕೋಬೋದು. ಇನ್ನು ದುಡಿಲಿಕ್ಕೆ ನಮಗೆ ಮಾರ್ಗಗಳು ಸಿಗ್ತಾ ಇಲ್ಲ, ಯಾವ ಥರ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ, ಕೆಲಸಗಳು ನಮಗೆ ಸಿಗ್ತಾ ಇಲ್ಲ. ಒಳ್ಳೆ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನನಗೆ ಕೆಲಸ ಸಿಗ್ತಾ ಇಲ್ಲ ಮೇಡಮ್ ಅಂತ ಅನ್ನುವಂಥವರು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು. ಅದಲ್ಲದೆ ನಾನಾ ಪ್ರಕಾರ ಅಂತಂದರೆ ನಿಮಗೆ ಏನೇನು ನಿಮ್ಮ ಮನಸ್ಸಿನಲ್ಲಿ ಆಸೆ ಇದೆ, ವಿದ್ಯೆ ಇಲ್ಲದೆ ಇರುವಂಥವ್ರಿಗೆ, ನನ್ನ ಮಗುಗೆ ವಿದ್ಯೆ ಕಡಿಮೆ ಇದೆ ಮೇಡಮ್, ನನ್ನ ಮಗು ಚೆನ್ನಾಗಿ ಓದಬೇಕು ಅನ್ನುವಂಥದ್ದು ನನ್ನ ಆಸೆ, ನಾನು ಎಕ್ಸಾಮ್ ಬರೆದಿದ್ದೀನಿ ಆ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಆ ಒಂದು ಗೌರ್ಮೆಂಟ್ ಜಾಬ್ ನನಗೆ ಸಿಗಬೇಕು, ನಾನು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರೆದಿದ್ದೀನಿ ಅದರ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥವ್ರು, ಎಂಥದ್ದೇ ನಿಮ್ಮದು ಅಪೇಕ್ಷೆ ಇದ್ದರೂ ಕೂಡ ದೇವರ ಬಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಪ್ರತಿದಿನವೂ ಕೂಡ ನೀವು ಪಾರಾಯಣ ಮಾಡ್ತಾ ಬಂತು ಅಂದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಹೇಳಿ. ಅಷ್ಟು ಒಂದು ಮಹಿಮೆಯುಳ್ಳಂಥ ಒಂದು ಸ್ತೋತ್ರ ಸ್ನೇಹಿತರೆ, ಇದು ತುಂಬ ಸುಲಭವಾಗಿ ಹೇಳ್ಕೋಬೋದಾದಂಥ ಸ್ತೋತ್ರ. ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವೊಮ್ಮೆ ಇದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ನಾನು ಪ್ರತಿ ಸತಿ ಹೇಳ್ತೀನಿ, ನಾನು ಯಾವುದಾದ್ರೂ ಸ್ತೋತ್ರವನ್ನು ಬರೆದು ಹಾಕಿದ್ರೆ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ, ಎಲ್ಲ ಸ್ತೋತ್ರವನ್ನು ಒಂದೇ ಪುಸ್ತಕದಲ್ಲಿ ನೀವು ಮೇಂಟೈನ್ ಮಾಡೋದ್ರಿಂದ ದೇವರ ಮುಂದೆ ನೀವು ಪುಸ್ತಕ ತೆಗೆದಾಗ ನಿಮಗೆ ಎಲ್ಲ ಸ್ತೋತ್ರಗಳು ಸಿಗುತ್ತೆ. ಎಲ್ಲ ಸ್ತೋತ್ರಗಳನ್ನು ಒಂದು ಕಾಲು ಗಂಟೆ ಅರ್ಧ ಗಂಟೆ ನೀವು ಪಾರಾಯಣ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಒಂದು ಪುಸ್ತಕವನ್ನು ಸ್ತೋತ್ರಗಳಿಗೆ ಅಂತ ಇಟ್ಕೊಂಬಿಡಿ, ಈ ರೀತಿಯ ಸ್ತೋತ್ರಗಳೆಲ್ಲವನ್ನು ಕೂಡ ಅದರಲ್ಲೇ ನೀವು ಬರ್ಕೊಳ್ಳಿ, ಆಗ ನಿಮಗೆ ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ. ಈ ಒಂದು ಸ್ತೋತ್ರವನ್ನು ಹೇಗೆ ಹೇಳ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಓಂ ಗಂ ಗಣಪತಯೇ ನಮಃ. ಸರ್ವ ವಿಘ್ನ ವಿನಾಶನಾಯ, ಸರ್ವಾರಿಷ್ಟ ನಿವಾರಣಾಯ, ಸರ್ವ ಸೌಖ್ಯಪ್ರದಾಯ, ಬಾಲಾನಾಂ ಬುದ್ಧಿಪ್ರದಾಯ, ನಾನಾ ಪ್ರಕಾರ ಧನ ವಾಹನ ಭೂಮಿ ಪ್ರದಾಯ, ಮನೋವಾಂಚಿತ ಫಲಪ್ರದಾಯ, ರಕ್ಷಾಂ ಕುರುಕುರು ಸ್ವಾಹ ಅಂತ ಹೇಳಿ ಬರುತ್ತೆ. ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ. ಓಂ ಗಂ ಗಣಪತಯೇ ನಮಃ. ಸರ್ವ ವಿಘ್ನ ವಿನಾಶನಾಯ, ಸರ್ವಾರಿಷ್ಟ ನಿವಾರಣಾಯ, ಸರ್ವ ಸೌಖ್ಯಪ್ರದಾಯ, ಬಾಲಾನಾಂ ಬುದ್ಧಿಪ್ರದಾಯ, ನಾನಾ ಪ್ರಕಾರ ಧನ ವಾಹನ ಭೂಮಿ ಪ್ರದಾಯ, ಮನೋವಾಂಚಿತ ಫಲಪ್ರದಾಯ, ರಕ್ಷಾಂ ಕುರು ಕುರು ಸ್ವಾಹ ಅಂಥೇಳಿ ತುಂಬ ಸುಲಭವಾಗಿ ಹೇಳ್ಬೋದಾದಂಥ ಒಂದು ಮಂತ್ರ. ಒಂದೆರಡು ದಿನ ನೀವು ಹೇಳಿಕೊಂಡು ಪ್ರಾಕ್ಟೀಸ್ ಆಯಿತು ಬಾಯಿಗೆ ಅಂತ ಹೇಳಿದ್ರೆ ಪ್ರತಿದಿನ ನೀವು ಈ ಸ್ತೋತ್ರವನ್ನು ಹೇಳ್ಕೊಳ್ಳಿಕ್ಕೆ ಭಾಳ ಅನುಕೂಲವಾಗುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ, ಈ ಒಂದು ತೊಂದರೆಗಳಲ್ಲಿ ಯಾರಾದರೂ ಫೇಸ್ ಮಾಡ್ತಾ ಇದ್ರೆ ತೊಂದರೆಗಳನ್ನ, ಅವರಿಗೆ ಈ ವಿಡಿಯೋಗಳನ್ನ ನೀವು ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಹೆಲ್ಪ್ ಮಾಡ್ಬೋದು. ಮೊದಲನೇ ಬಾರಿ ನನ್ನ ಚಾನೆಲ್ ನೋಡ್ತಿದ್ರಿ ಅಂದರೆ ನಾನು ಹಳೆ ವಿಡಿಯೋಗಳನ್ನ ಕೂಡ ಒಮ್ಮೆ ಚೆಕ್ ಮಾಡಿ, ತುಂಬ ಅನುಷ್ಠಾನಗಳನ್ನು, ಪೂಜೆಗಳನ್ನು, ಸ್ತೋತ್ರಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡಿ ನೀವು ಕೂಡ ನಿಮ್ಮ ಅಭೀಷ್ಟಗಳನ್ನೆಲ್ಲ ಸಿದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.